मुख्यमंत्री के ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಿ ಈಗಾಗಲೇ ಮಾನ್ಯ ಡಿಸಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಆ ಮನವಿ ಪತ್ರದಲ್ಲಿ ನಾವು ಕರ್ನಾಟಕದಲ್ಲಿ 50 ಎಸ್ಟಿ ಕಮ್ಯುನಿಟಿಗಳಿದ್ದಾವೆ. ಆ 50 ರಲ್ಲಿ 12 ಕಮ್ಯುನಿಟಿಗಳಿಗೆ ಮಾತ್ರ ಅವರು ಸಿಆರ್ಎಸ್ ಅಲ್ಲಿ ಕಳಿಸಿ ಇನ್ಕ್ವೈರಿ ಆದ್ಮೇಲೆ ವ್ಯಾಲಿಡಿಟಿ ಡಿಸಿ ಮಾಡ್ಕೊಡಬೇಕು, ಉಳಿದ 38 ಅನ್ನ ಡಿಸಿನೇ ಮಾಡ್ಕೊಡಬೇಕು ಅಂತ ಒಂದು ಭೇದಭಾವ ಮಾಡಿದ್ದಾರೆ. ಒಂದು ಸಮಾಜದಲ್ಲಿ ಭೇದಭಾವ ಹುಟ್ಟಿಹಾಕಿ ಅವರನ್ನ ಕೆಲವಕ್ಕೆ ಮಾತ್ರ ಸಿಆರ್ಎಸ್ ಅಲ್ಲಿ ಕಳಿಸಿ ಉಳಿದು ಡಿಸಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಇಂತ ಆದೇಶ ಎಲ್ಲೂ ಇಲ್ಲ. ಒಂದು ವೇಳೆಗೆ ಅವರಿಗೆ ಏನಾದರೂ ಇಂತ ಆದೇಶ ಇದ್ರೆ ಎಲ್ಲ ಹೋಲ್ ಕಮ್ಯುನಿಟಿಗೆ ಇರಬೇಕು. ಕೆಲವಕ್ಕೆ ಒಂದು ರೀತಿ, ಕೆಲವಕ್ಕೆ ಒಂದು ರೀತಿ. ವಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಹೇಳಿದಾಗ, ನಮ್ಮ ಸಂವಿಧಾನ ಎಲ್ಲರೂ ಸಮಾನರು ಅಂತಕಂತ ಹೇಳಿದಾಗ, ಸಮಾನರಲ್ಲಿ ಮತ್ತೆ ಭೇದಭಾವ ಮಾಡತಕ್ಕಂತದನ್ನ ಈ ಬಿಜೆಪಿ ಸರ್ಕಾರ ವಿಶೇಷವಾಗಿ ಆ ಎಸ್ಟಿ ಒಂದು ಖಾತೆಯನ್ನು ಇಟ್ಕೊಂಡಂತ ಶ್ರೀರಾಮುಲು ಅವರು ಭೇದಭಾವ ಮಾಡಿ ಹೋದ ವರ್ಷ ಜನವರಿಗೆ ಆರ್ಡರ್ ಮಾಡಿ ಇವತ್ತಿಗೆ ಸುಮಾರು ಒಂದು ವರ್ಷ ಮೇಲಾಯಿತು. ನೂರಾರು ಜನರಿಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಸಿಕ್ಕವರು ಪಾಪ ಅವ್ರಿಗೆ ಕೆಲಸ ಕೆಲ್ದಂಗೆ ಅವರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಕೂಡಲೇ ಇದನ್ನು ವಾಪಸ್ ತಗೊಳ್ಬೇಕು, ಇಲ್ಲಾಂದ್ರೆ ಇಡೀ ರಾಜ್ಯದಾಗೆ ಅಲ್ಲ ಜಿಲ್ಲೆಯಲ್ಲಿಂದೇ ಪುಡಿ ಬೆಂಗಳೂರು ಚಲೋ ಅಥವಾ ಡಿಸಿ ಆಫೀಸಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಾವು ಮುಂದಿನ ದಿನದಲ್ಲಿ ಮಾಡ್ತೀವಿ. ಇವಾಗ ಸಾಂಕೇತಿಕವಾಗಿ ಮಾಡೀವಿ, ಊರೂರಿಗೆ 600 ಹಳ್ಳಿಗಳಿದ್ದಾವೆ, ಇಲ್ಲಿ ಜಾಗ ಇರೋದಿಲ್ಲ. ಈ ಹಿಂದೆ ಒಂದು ದೊಡ್ಡ ಪ್ರತಿಭಟನೆ, ಈ ಬೀದರ್ ಜಿಲ್ಲೆ ಒಂದು ಇತಿಹಾಸ ಇದೆ. ಒಂದೊಂದು ತಿಂಗಳಿ ಡಿಸಿ ಆಫೀಸಿಗೆ ನಾವು ಮುತ್ತಿಗೆ ಹಾಕಿದ್ದೀವಿ, ಅದೇ ದಿನಗಳ ಮುಂದಿನ ದಿನದಲ್ಲಿ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಯಾರು ಹಕ್ಕ ಕಸ್ಕೋತಾ ಇದಿಲ್ಲ. ಇಡೀ ದೇಶದಲ್ಲಿ ಆಗಲಾರದಂತದ್ದು ಬೀದರ್ಗೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಭೇದಭಾವ ಆದೇಶ ಮಾಡಿ ನಮ್ಮ ಟೋಕ್ರಿ ಕೋಳಿ ಮತ್ತು ಗೋಂಡ್ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಸರ್ಕಾರದವರೇ. ಮುಂದಿನ ದಿನದಲ್ಲಿ ನಿಮಗೆ ಪಾಠ ಕಲಿಸಬೇಕಾಗಿತ್ತು. ಈಗಾಗಲೇ ನಾವು ಮೊನ್ನೆ ದಿವಸ ಬೆಳಗಾವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು ಒಂದು ವಾರದಲ್ಲಿ ನಾನು ವಾಪಸ್ ತಗೊಳ್ತೀನಿ ಅಂತ. ಮತ್ತೆ ಅದೇ ರೀತಿ ರಾಮುಲು ಅವರು ನಾನು ನೋಡಿದೆ ಬೀದರ್ಗೆ ಒಂದು ಕಾರ್ಯಕ್ರಮ ಬಂದಿದ್ರು, ಅವಾಗೂ ಜನವರಿ ಮೊದಲನೇ ವಾರದಲ್ಲಿ ಆರ್ಡರ್ ಅನ್ನು ವಾಪಸ್ ತಗೊಳ್ತೀನಿ, ಇದು ಅನ್ಯಾಯ ಆಗಿದೆ, ತಪ್ಪಾಗಿದೆ ಅಂತ ಹೇಳ್ಕೊಂಡು ಅವರು ಒಪ್ಕೊಂಡಿದ್ದಾರೆ. ಆದರೂ ಕೂಡ ಇನ್ನತನ 3 ತಿಂಗಳಾಯ್ತು ತಗೊಂಡಿಲ್ಲ. ಈಗಾಗಲೇ ನಾವು ಎಲ್ಲರೂ ಅವ್ರನ್ನ
ಪದೇ ಪದೇ ಅವರಿಗೆ ಈ ಒಂದು ಸ್ಟ್ರೈಕ್ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಡ್ತಿದ್ದೀವಿ. ಕೂಡಲೇ ಅದನ್ನು ವಾಪಸ್ ತಗೊಳ್ಳ್ರಿ, ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಇಡೀ ರಾಜ್ಯ ಮತ್ತು ಜಿಲ್ಲೆಯನ್ನು ಬಂದ್ ಮಾಡ್ತಕ್ಕಂತ ಎಚ್ಚರಿಕೆಯನ್ನು ಕೊಡ್ತಾ ನಿಮ್ಮೆಲ್ಲರಿಗೆ ಮತ್ತೊಂದು ಸಲ ಜೈ ಹಿಂದ್ ಜೈ ಭೀಮ್ ಹೇಳ್ತಾ ನನ್ನ ಮಾತನ್ನು ಮುಚ್ಚನೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿ ಪತ್ರ ಏನಂತ ಮನವಿ ಪತ್ರ ಕೊಟ್ಟಿದ್ದು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ಗೋಂಡರ್ಗಳಿಗೆ ಯಾರಿಗೆ ನೌಕರಿ ಆಗಲು ಅಂತವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಇರಲಿ. ಡೋಕ್ರಿ ಕೋಳಿ ಸಮಾಜದವರಿಗೆ ನೌಕರಿ ಆಗಿರ್ತಕ್ಕಂಥವರಿಗೆ ಅದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷರ ಕಮಿಟಿ ಅದ. ಈ ಕಮಿಟಿ ಬಿಟ್ಟು ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಶ್ರೀರಾಮುಲು ಅವರು ಇಲಾಖೆಯ ಸಚಿವರಾಗಿರ್ತಕ್ಕಂಥವರು ಸೋಲಾರ್ ಜನರಲ್ಲಿ ಪ್ರವೇಶ ಮಾಡ್ಯಾರ. ಏನಂತ ಸಿಆರ್ಇ ಶೆಲ್ ಪ್ರಮಾಣ ಪತ್ರ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಇದ್ದಿದ್ದನ್ನು ಕ್ಯಾನ್ಸಲ್ ಮಾಡಿ ಅದು ಸಿಆರ್ಇ ಶೆಲ್ ಗುಲ್ಬರ್ಗಾ ಕಳಿಸ್ಕೊಂಡು ಬಹುತೇಕ ಅವರಿಗೆ ಜ್ಞಾನದ ಏನೋ ಅಜ್ಞಾನಿಗಳಾಗಿರ್ತಕ್ಕಂಥವರು ಈ ಆರ್ಡರ್ ಮಾಡಿರ್ತಕ್ಕಂಥವ್ರು ಕಮಿಷಕ ಅವರು ಪಾರ್ಟಿ ಅಲ್ಲಿ ಮೀಟಿಂಗ್ ಮಾಡಬೇಕಾಗಿತ್ತು. ವಿಧಾನಸೌಧದಲ್ಲಿ ಚರ್ಚೆ ಮಾಡ್ಕೊಂಡು ಮಾಡಬೇಕಾಗಿತ್ತು, ಮರ್ಜಿ ಬಂದಾಗ ಮಾಡ್ತಾರೆ. ಅದಕ್ಕಾಗಿ ಈ ಆದೇಶವನ್ನು ಕೂಡಲೇ ವಾಪಸ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿಗೆ ಹ್ಯಾಂಡ್ ಓವರ್ ಮಾಡಬೇಕು, ವರ್ಗಾವಣೆ ಮಾಡಬೇಕು. ಈಗ ಬೇರೆ ಚರ್ಚೆ ಮಾಡಂಗಿಲ್ಲ, ಏನು ಮಾಡಲು ಮಧ್ಯದಲ್ಲಿ ಬಂದದ್ದು ಬೇರೆದಕ್ಕಿಂತ ನಾವು ಒಪ್ತಾನೆ ಇಲ್ಲ. ಈ ಆದೇಶನೇ ಒಪ್ಪಲ್ಲ ನಾವು. ಒಪ್ಪಲ್ ಹೋಗಿದ ಮೇಲೆ ಗುಡ್ಕಿ ಕೊಡು, ರಾಮಣ್ಣ ಕೊಡು, ಭೀಮಣ್ಣ ಕೊಡು ಅಂತ ಪ್ರಶ್ನೆ ನಾವು ಮಾಡಂಗಿಲ್ಲ. ಈ ಆದೇಶ ಆ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ 15 ಹೇಳ್ತದ. ಆಯಾ ಜಿಲ್ಲಾಧಿಕಾರಿಗಳು ಸಿದ್ಧತ್ವ ಪ್ರಮಾಣ ಪತ್ರ ಅವರಿಗೆ ಅಧಿಕಾರ ಇದೆ. ಆ ಅಧಿಕಾರದ ಕಮಿಟಿಗೆ ಬಿಟ್ಟು ಏನು ಕಳಿಸಿರಿ, ಇದು ಮೂರ್ತಿತ್ವದ ಈ ಆದೇಶ ವಾಪಸ್ ಪಡಿಬೇಕಂತೇಳಿ ಬೆಳಗಾಂದಲ್ಲಿ ಅಧಿವೇಶನ ನಡೆದಾಗ ಬಹಳ ಜನ ಎಲ್ಲ ವಿರೋಧಿ ಪಕ್ಷದ ನಾಯಕರು ಪಕ್ಷದ ಎಲ್ಲರೂ ಎಲ್ಲ ಮಂತ್ರಿಗಳು ಶಾಸಕರು ಎಂಎಲ್ಸಿಗಳು ನೂರಾರು ಮಂದಿ ಎಲ್ಲರೂ ಸಮಾಜದ ಪದಾಧಿಕಾರಿಗಳು ಮುಖ್ಯಸ್ಥರಾಗಿದ್ದರು. ಅಲ್ಲಿ ಶಬ್ದ ಹೇಳಿದ್ರು 10-15 ದಿವಸಗಳಲ್ಲಿ ನಾವು ನಿವೇಶನ ವಾಪಸ್ ಪಡೆಯುತ್ತೇವೆ ಅಂತ ಹೇಳಿದ್ರು. ನೋಡಿದಂತೆ ಹೇಳದೆ ನೆನಪು ಕೊಡ್ಲತ್ತಿದ್ದೆವು. ಮರ್ಜಿ ಬಂದವರು ಮರ್ಜಿ ಬಂದಂಗೆ ಮಾಡಬಹುದು, ಅವ್ರ ಮರ್ಜಿ ಬಂದಂಗೆ ಅವ್ರು ಮಾಡಬಹುದು, ನಮ್ಮ ಮರ್ಜಿ ಬಂದಂಗೆ ನಾವು ಮಾಡಬಹುದು, ನಿಮ್ಮ ಮರ್ಜಿ ಬಂದಂಗೆ ನೀವು ಮಾಡಬಹುದು. ಅವ್ರ ಮರ್ಜಿಗೆ ಯಾರು ಬೇಕಾಗಿಲ್ಲ. ನಾ ಕಿಸಿಕೆ ಅಭಾವ ಮೇ ಜಿಯೋ, ನಾ ಕಿಸಿಕೆ ಪ್ರಭಾವ ಮೇ ಜಿಯೋ, ಕಿ ಜಿಂದಗಿ ಅಪ್ನಿ ಹೇ ಅಪ್ನಿ ಸ್ವಭಾವ ಮೇ ಜಿಯೋ, ಕಿಸಿಕೆ ಬಾತ್ ಕಿ ಜಾಗಿರ್ ನಹೀ ಹೈ. ಅವ್ರವ್ರ ಗೋಂಡ್ ಮತ್ತು ಟೋಕರಿ ಕೋಳಿ ಸಮಾಜ ಜನ ಸೇರಿ ದೊಡ್ಡ ಮೆರವಣಿಗೆಯನ್ನು ಮಾಡಿ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಿ ಈಗಾಗಲೇ ಮಾನ್ಯ ಡಿ ಸಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಆ ಮನವಿ ಪತ್ರದಲ್ಲಿ ನಾವು ಕರ್ನಾಟಕದಲ್ಲಿ 50 ಎಸ್ ಟಿ ಕಮ್ಯುನಿಟಿಗಳಿದ್ದಾವೆ. ಆ 50ರಲ್ಲಿ 12 ಕಮ್ಯುನಿಟಿಗಳಿಗೆ ಮಾತ್ರ ಅವರು ಸಿ ಆರ್ ಎಸ್ ಅಲ್ಲಿ ಕಳಿಸಿ ಇನ್ಕ್ವೈರಿ ಆದಮೇಲೆ ವ್ಯಾಲಿಡಿಟಿ ಡಿ ಸಿ ಮಾಡಿಕೊಡ್ಬೇಕು, ಉಳಿದ 38ನ್ನ ಡಿ ಸಿನೇ ಮಾಡಿಕೊಡ್ಬೇಕು ಅಂತ ಒಂದು ಭೇದ ಭಾವ ಮಾಡಿದ್ದಾರೆ. ಒಂದು ಸಮಾಜದಲ್ಲಿ ಭೇದ ಭಾವ ಹುಟ್ಟಿಹಾಕಿ ಅವ್ರನ್ನ ಕೆಲವಕ್ಕೆ ಮಾತ್ರ ಸಿ ಆರ್ ಎಸ್ ಅಲ್ಲಿ ಕಳಿಸಿ ಉಳಿದು ಡಿ ಸಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಇಂಥ ಆದೇಶ ಎಲ್ಲೂ ಇಲ್ಲ. ಒಂದು ವೇಳೆಗೆ ಅವ್ರಿಗೆ ಏನಾದರೂ ಇಂಥ ಆದೇಶ ಇದ್ರೆ ಎಲ್ಲ ಹೋಲ್ ಕಮ್ಯುನಿಟಿಗೆ ಇರಬೇಕು. ಕೆಲವಕ್ಕೆ ಒಂದು ರೀತಿ, ಕೆಲವಕ್ಕೆ ಒಂದು ರೀತಿ. ವಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಹೇಳಿದಾಗ ನಮ್ಮ ಸಂವಿಧಾನ ಅವೆಲ್ಲರೂ ಸಮಾನರು ಅಂತಕ್ಕಂಥ ಹೇಳಿದಾಗ ಸಮಾನರಲ್ಲಿ ಮತ್ತು ಭೇದ ಭಾವ ಮಾಡ್ತಕ್ಕಂಥದ್ದನ್ನು ಈ ಬಿಜೆಪಿ ಸರ್ಕಾರ ವಿಶೇಷವಾಗಿ ಆ ಎಸ್ ಟಿ ಒಂದು ಖಾತೆಯನ್ನು ಇಟ್ಕೊಂಡಂಥ ಶ್ರೀರಾಮುಲು ಅವರು ಭೇದ ಭಾವ ಮಾಡಿ ಹೋದ ವರ್ಷ ಜನವರಿಗೆ ಆರ್ಡರ್ ಮಾಡಿ ಇವತ್ತಿಗೆ ಸುಮಾರು ಒಂದು ವರ್ಷ ಮೇಲಾಯಿತು. ನೂರಾರು ಜನರಿಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಸಿಕ್ಕವರು ಪಾಪ ಅವ್ರಿಗೆ ಕೆಲಸ ಕೆಲ್ದಂಗೆ ಅವರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಕೂಡಲೇ ಇದನ್ನು ವಾಪಸ್ ತಗೊಳ್ಬೇಕು, ಇಲ್ಲಾಂದ್ರೆ ಇಡೀ ರಾಜ್ಯದಾಗೆ ಅಲ್ಲ ಜಿಲ್ಲೆಯಲ್ಲಿಂದ ಕೂಡ ಬೆಂಗಳೂರು ಚಲೋ ಅಥವಾ ಡಿ ಸಿ ಆಫೀಸಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ನಾವು ಮುಂದಿನ ದಿನದಲ್ಲಿ ಮಾಡ್ತೀವಿ. ಈಗ ಸಾಂಕೇತಿಕವಾಗಿ ಮಾಡಿವಿ, ಊರೂರಿಗೆ 600 ಹಳ್ಳಿಗಳಿದ್ದಾವೆ, ಇಲ್ಲಿ ಜಾಗ ಇರೋದಿಲ್ಲ. ಈ ಹಿಂದೆ ಒಂದು ದೊಡ್ಡ ಪ್ರತಿಭಟನೆ, ಈ ಬೀದರ್ ಜಿಲ್ಲೆ ಒಂದು ಇತಿಹಾಸ ಇದೆ. ಒಂದೊಂದು ತಿಂಗಳ ಅನ್ಗಳ್ತಿ ಡಿ ಸಿ ಆಫೀಸಿಗೆ ನಾವು ಮುತ್ತಿಗೆ ಹಾಕಿದ್ದೀವಿ. ಅದೇ ದಿನಗಳು ಮುಂದಿನ ದಿನದಲ್ಲಿ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಯಾರು ಹಕ್ಕ ಕಸ್ಕೋತಾ ಇದಿಲ್ಲ. ಇಡೀ ದೇಶದಲ್ಲಿ ಆಗಲಾರದಂಥದ್ದು ಬೀದರ್ಗೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಭೇದ ಭಾವ ಆದೇಶ ಮಾಡಿ ನಮ್ಮ ಟೋಕ್ರಿ ಕೋಳಿ ಮತ್ತು ಗೋಂಡ್ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಸರ್ಕಾರದವರೆ. ಮುಂದಿನ ದಿನದಲ್ಲಿ ನಿಮಗೆ ಪಾಠ ಕಲಿಸಬೇಕಾಗಿತ್ತು. ಈಗಾಗಲೇ ನಾವು ಮೊನ್ನೆ ದಿವಸ ಬೆಳಗಾವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು ಒಂದು ವಾರದಲ್ಲಿ ನಾನು ವಾಪಸ್ ತಗೊಳ್ತೀನಿ ಅಂತ. ಮತ್ತೆ ಅದೇ ರೀತಿ ರಾಮ್ಲು ಅವರು ನಾನು ನೋಡಿದೆ ಬೀದರ್ಗೂ ಒಂದು ಕಾರ್ಯಕ್ರಮ ಬಂದಿದ್ರು, ಅವಾಗೂ ಜನವರಿ ಮೊದಲನೇ ವಾರದಲ್ಲಿ ಆರ್ಡರ್ ಅನ್ನು ವಾಪಸ್ ತಗೊಳ್ತೀನಿ, ಇದು ಅನ್ಯಾಯ ಆಗಿದೆ, ತಪ್ಪಾಗಿದೆ ಅಂತ ಹೇಳ್ಕೊಂಡು ಅವರು ಒಪ್ಕೊಂಡಿದ್ದಾರೆ. ಆದರೂ ಕೂಡ ಇನ್ನ ತನ 3 ತಿಂಗಳಾಯ್ತು ತಗೊಂಡಿಲ್ಲ. ಈಗಾಗಲೇ ನಾವು ಎಲ್ಲರೂ ಅವ್ರನ್ನ ಪದೇ ಪದೇ ಅವರಿಗೆ ಈ ಒಂದು ಸ್ಟ್ರೈಕ್ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಡ್ತಿದ್ದೀವಿ. ಕೂಡಲೇ ಅದನ್ನು ವಾಪಸ್ ತಗೊಳ್ಳ್ರಿ, ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಇಡೀ ರಾಜ್ಯ ಮತ್ತು ಜಿಲ್ಲೆ ಅದನ್ನು ಬಂದ್ ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ನಿಮ್ಮೆಲ್ಲರಿಗೆ ಮತ್ತೊಂದು ಸಲ ಜೈ ಹಿಂದ್ ಜೈ ಭೀಮ್ ಹೇಳ್ತಾ ನನ್ನ ಮಾತನ್ನು ಮುಚ್ಚನೆ.
ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿ ಪತ್ರ ಏನಂತ ಮನವಿ ಪತ್ರ ಕೊಟ್ಟಿದ್ದು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ಗೋಂಡರ್ಗೆ ಯಾರಿಗೆ ನೌಕರಿಯಾಗಲು ಅಂತವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಇರಲಿ. ಡೋಕ್ರಿ ಕೋಳಿ ಸಮಾಜದವರಿಗೆ ನೌಕರಿಯಾಗಿರ್ತಕ್ಕಂಥವರಿಗೆ ಅದು ಜಿಲ್ಲಾಧಿಕಾರಿಗಳ ಕಮಿಟಿ ಅದ. ಈ ಕಮಿಟಿ ಬಿಟ್ಟು ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಶ್ರೀರಾಮುಲು ಅವರು ಇಲಾಖೆಯ ಸಚಿವರಾಗಿರ್ತಕ್ಕಂಥವರು ಸೋಲಾರ್ ಜನರಲ್ಲಿ ಅವೇಶ ಮಾಡ್ಯಾರ. ಏನಂತ ಸಿಆರ್ಡಿ ಶೆಲ್ ಪ್ರಮಾಣ ಪತ್ರ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಇದ್ದಿದ್ದನ್ನು ಕ್ಯಾನ್ಸಲ್ ಮಾಡಿ ಅದು ಸಿಆರ್ಡಿ ಶೆಲ್ ಗುಲ್ಬರ್ಗ ಕಳಿಸ್ಕೊಂಡು ಬಹುತೇಕ ಅವರಿಗೆ ಜ್ಞಾನದ ಏನೋ ಅಜ್ಞಾನಿಗಳಾಗಿರ್ತಕ್ಕಂಥವರು ಈ ಆರ್ಡರ್ ಮಾಡಿರ್ತಕ್ಕಂಥವ್ರು ಕಮಿಷಕ್ ಅವರು ಪಾರ್ಟಿ ಅಲ್ಲಿ ಮೀಟಿಂಗ್ ಮಾಡಬೇಕಾಗಿತ್ತು ವಿಧಾನಸೌಧದಲ್ಲಿ ಚರ್ಚೆ ಮಾಡ್ಕೊಂಡು ಮಾಡಬೇಕಾಗಿತ್ತು ಮರ್ಜಿ ಬಂದಾಗ ಮಾಡ್ತಾರೆ. ಅದಕ್ಕಾಗಿ ಈ ಆದೇಶ ಕೂಡಲೇ ವಾಪಸ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಗೆ ಹ್ಯಾಂಡ್ ಓವರ್ ಮಾಡಿಕೊಂಡು ವರ್ಗಾವಣೆ ಮಾಡಬೇಕು. ಬೇರೆ ಚರ್ಚೆ ಮಾಡೋದಿಲ್ಲ, ಏನ್ ಮಾಡಲು ಮತ್ತೆ ಬೇರೆದಕ್ಕಿಂತ ನಾವು ಒಪ್ತಾನೆ ಇಲ್ಲ, ಈ ಆದೇಶನೇ ಒಪ್ಪಲ್ಲ. ನಾವು ಒಪ್ಪಲ್ ಹೋಗಿದ ಮೇಲೆ ಗುಡ್ಕಿ ಕೊಡು ರಾಮಣ್ಣ ಕೊಡು ಭೀಮಣ್ಣ ಕೊಡು ಅಂತ ಪ್ರಶ್ನೆ ನಾವು ಮಾಡಂಗಿಲ್ಲ. ಈ ಆದೇಶ ಆ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ 15 ಹೇಳ್ತದ ಆಯಾ ಜಿಲ್ಲಾಧಿಕಾರಿಗಳು ಸ್ವತಂತ್ರ ಪ್ರಮಾಣ ಅವರಿಗೆ ಅಧಿಕಾರ ಇದೆ. ಆ ಅಧಿಕಾರದ ಕಮಿಟಿಗೆ ಬಿಟ್ಟು ಏನು ಕಳಿಸಿರಿ, ಇದು ಮೂರ್ತಿತ್ತದ ಈ ಆದೇಶ ವಾಪಸ್ ಪಡಿಬೇಕಂತೇಳಿ ಬೆಳಗಾಂದಲ್ಲಿ ಅಧಿವೇಶನ ನಡೆದಾಗ ಬಹಳ ಜನ ಎಲ್ಲ ವಿರೋಧಿ ಪಕ್ಷದ ನಾಯಕರು ಪಕ್ಷದ ಎಲ್ಲರೂ ಎಲ್ಲ ಮಂತ್ರಿಗಳು ಶಾಸಕರು ಎಂಎಲ್ಸಿಗಳು ನೂರಾರು ಮಂದಿ ಎಲ್ಲರೂ ಸಮಾಜದ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳಾಗಿದ್ದರು ಅಲ್ಲಿ ಶಬ್ದ ಹೇಳಿದ್ರು 10-15 ದಿವಸಗಳಲ್ಲಿ ನಾವು ಈ ದೇಶನ ವಾಪಸ್ ಪಡಿತೀವಿ ಅಂತ ಮರ್ಜಿ ಬಂದವರು ಮರ್ಜಿ ಬಂದಂಗೆ ಮಾಡ್ಬೋದು, ಅವ್ರ ಮರ್ಜಿ ಬಂದಂಗೆ ಅವ್ರು ಮಾಡ್ಬೋದು, ನಮ್ಮ ಮರ್ಜಿ ಬಂದಂಗೆ ನಾವು ಮಾಡ್ಬೋದು, ನಿಮ್ಮ ಮರ್ಜಿ ಬಂದಂಗೆ ನೀವು ಮಾಡ್ಬೋದು. ಅವ್ರ ಮರ್ಜಿಗೆ ಯಾರು ಬೇಕಾಗಿಲ್ಲ. ನಾ ಕಿಸಿಕೆ ಆ ಭಾವನೆ ಜಿಯೋ ನಾ ಕಿಸಿಕೆ ಪ್ರಭಾವ ಮೇ ಯೋಗಿ ಜಿಂದಗಿ ಅಪನೇ ಹೇ ಅಪನೇ ಸ್ವಭಾವ ಮೇ ಕಿಸಿಕೆ ಬಾಕಿ ಜಾಗಿರ್ ನಹೀ.